ಯಾವ ಕೆಲಸ ತಾನೇ ನೆಟ್ಟಿಗೆ ಮಾಡಿದಿರಾ ಹೇಳಿ ಮನಸಲ್ಲ ನಾನು ನಿಟ್ಕೊಂಡು ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದೆ ನೀನು ಆಸ್ತಿ ಅನಿರುದ್ಧ ಮಾತ್ರ ಅಲ್ಲ ಪಾಲ್ ನಿಂದು ಇದೆ ಅಂತ ಅಜ್ಜಿ ಹೇಳಿದ್ರು ರೂಮ್ ಅಲ್ಲಿ ನನ್ನ ಪಾಡಿಗೆ ನಾನು ಕೂತಿದ್ದೆ ನನ್ನನ್ನ ಕರ್ಕೊಂಡು ಹೋಗಿ ಅಮ್ಮ ಜಗಳ ಆಗೋ ತರ ಮಾಡಿದ್ರು ಯಾಕೆ ಯಾಕೆ ನನ್ನನ್ನ ಪಾಳ ತರ ಬಳಸಿಕೊಂಡು ನಿಮ್ಮ ಮಾವನ ಮೇಲೆ ಗುರಿ ಇಡ್ತಿದ್ದೀರಾ ನೀವು ಅಮರ್ ನನಗೆ ಅವಶ್ಯಕತೆ ಇಲ್ಲ ನಿಮ್ಮ ತಂದೆ ಮಗನ ಜಗಳದಲ್ಲಿ ನನ್ನನ್ನ ತರಬೇಡ ನಿಮಗೂ ನನಗೂ ಸಂಬಂಧನೇ ಇಲ್ಲ ಏನು ಸಂಬಂಧನೇ ಇಲ್ವಾ ಕರೆಕ್ಟ್ ಆಗಿ ಹೇಳ್ದೆ ಬಿಡು ಸಂಬಂಧನೇ ಇಲ್ಲ ಅಂದಮೇಲೆ ಇನ್ನು ಇಲ್ಲಿ ಯಾಕಿದ್ದೀಯಾ ಮನೆ ಬಿಟ್ಟು ಹೋಗು ಒಳ್ಳೆ ಮಾತು ಹೇಳ್ದೆ ಬಿಡು ಮೋಸ ಮಾಡಿ ತಾಳಿ ಕಟ್ಟಿ ಎಲ್ಲರನ್ನು ಒಪ್ಪಿಸಿ ನನ್ನ ಇದೆ ಮನೆಯಲ್ಲಿ ಇರೋ ತರ ಮಾಡಿ ಇವಾಗ ಎಲ್ಲರ ಮುಂದೆ ನನ್ನ ಮರ್ಯಾದೆ ತಗ್ದು ಎಲ್ಲರತ್ರ ನನ್ನ ಅವಮಾನ ಮಾಡಿಸಿ ಇವಾಗ ಮನೆ ಬಿಟ್ಟು ಹೋಗು ಅಂತ ಹೇಳ್ತಿದ್ದೀಯಾ ಅಲ್ವಾ ನಾನು ಈ ಮನೆಯಲ್ಲಿ ಇದ್ದಿದ್ದು ನಿಮಗೋಸ್ಕರನೂ ಅಲ್ಲ ಈ ಮನೆಯವರಿಗೋಸ್ಕರನೂ ಅಲ್ಲ ತಾಳಿಗೋಸ್ಕರ ನಾನು ಹೊರಗಡೆ ಹೋದ್ರೆ ಈ ತಾಳಿ ನೋಡಿ ನಿನ್ನ ಗಂಡ ಯಾರು ಅಂತ ಕೇಳ್ತಾರೆ ನಾನು ಅದಕ್ಕೆ ಸರಿಯಾಗಿ ಉತ್ತರ ಕೊಡದೆ ಹೋದ್ರೆ ನನ್ನನ್ನ ಬೇರೆ ದೃಷ್ಟಿಲೇ ನೋಡ್ತಾರೆ ಅದಕ್ಕೋಸ್ಕರ ಇದ್ನೇ ಬರ್ತು ಇನ್ ಯಾವುದಕ್ಕೂ ಅಲ್ಲ ನೀನೇ ಈ ಮಾತು ಹೇಳಿದ ಮೇಲೆ ನಾನು ಈ ಮನೆಯಲ್ಲಿ ಇರಲ್ಲ ಮಧುರ I'm really sorry. Sorry, ನಾನೇನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ ನೀವಿಲ್ಲ ಅಂದ್ರೆ ನನ್ನ ಕೋಪ ಅನ್ನೋ ವ್ಯರ್ಥ ಆಗೋಗುತ್ತೆ ನಿನ್ನ ವಿಷಯದಲ್ಲಿ ಕೋಪ ಮಾಡ್ಕೊಳ್ಳೋದು ದುಃಖ ಮಾಡ್ಕೊಳ್ಳೋದು ನನಗೆ ತುಂಬಾ ಇಷ್ಟ ಇನ್ನು ನೀನೇ ಹೊರಟೋದ್ರೆ ನನ್ನ ಜೀವನನೇ ಖಾಲಿ ಆಗ್ಬಿಡುತ್ತೆ ನಾನು ಹೋದ್ರೆ ನೀವು ಚೆನ್ನಾಗಿರ್ತೀರಾ ಬಿಡಿ ಯಾರು ಹೇಳಿದ್ರು ಏನೋ ಕೋಪದಲ್ಲಿ ನನ್ನ ಬುದ್ಧಿ ಹಾಗೆ ಹೇಳಿದೆ ಅಷ್ಟೇ ಆದ್ರೆ ಒಂದೇ ಒಂದ ಸರಿ ನನ್ನ ಮನಸನ್ನು ಕೇಳು ಒಂದೇ ಒಂದ ಸೆಕೆಂಡ್ ಕೂಡ ನಿನ್ನನ್ನು ಬಿಟ್ಟಿರಕ ಆಗಲ್ಲ ಗೊತ್ತಾ ಬೇಕಾದ್ರೆ ನಿನ್ನ ಕಾಲು ಹಿಡ್ಕೋತೀನಿ ನೀನು ಮಾತ್ರ ನನ್ನ ಬಿಟ್ಟೋಗ್ಬೇಡ ಪ್ಲೀಸ್ ನೋಡು ನಿನ್ನ ಕಣ್ಣಲ್ಲಿ ಕಾಣ್ತಿರೋ ನೀರು ನನ್ನ ಮನಸ್ಸಲ್ಲಿರೋ ಪ್ರೀತಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಅನ್ಕೋತೀನಿ ಅವೆರಡು ಆಗಾಗ ಜಗಳ ಮಾಡ್ಕೋತೀನಿ ಮತ್ತೆ ಒಂದಾಗ್ತಾ ಆದ್ರೆ ಅದು ಯಾವತ್ತೂ ದೂರ ಆಗೋದಕ್ಕೆ ಇಷ್ಟ ಪಡಲ್ಲ ಮೊದಲು ಏನಮ್ಮ ನಿಮಗೆ ಈ ಖುಷಿನಾ ನೀವು ಅನ್ಕೊಂಡಿರೋ ಪ್ರಕಾರ ಆಸ್ತಿನಲ್ಲ ನನ್ನ ಅಳಿಯನಿಗೆ ಬರಿದೇ ಇರೋ ಹಾಗೆ ಮಾಡಿದ್ರಲ್ಲ ಸಂತೋಷನ ಇವಾಗ ನಿಮಗೆ ಏನು ಮಾತಾಡ್ತಿದ್ದೀಯ ಸಾವಿತ್ರಿ ನಾವೇನು ಪ್ರೇಮನ ಮದುವೆ ಮಾಡ್ಕೊಳ್ಳುವಾಗ ಅನಿರುದ್ಧನ ಹೆಸರಿಗೆ ಆಸ್ತಿ ಬರಿತೀರಿ ಅಂತ ಹೇಳಿ ಮಾಡಿಸ್ಕೊಂಡ್ವಾ ಅಥವಾ ನಿನ್ನ ಮಗನ ಹೆಸರಿಗೆ ಬರಿತೀವಿ ಅಂತ ಹೇಳಿ ಮದುವೆ ಮಾಡಿಸ್ಕೊಂಡಿದ್ವಾ ಹೇಳಿದ್ರು ಹೇಳಿದ್ರು ಅದು ಹಾಳಾಗೋಗ್ಲಿ ಈಗ ನಮ್ಮಣ್ಣ ಆಸೆ ಪಟ್ಟು ಇಷ್ಟದಿಂದ ಮಾಡಕ್ಕೆ ಹೊರಟಿದ್ರೆ ನೀವು ಅದನ್ನೆಲ್ಲ ಹಾಳು ಮಾಡಿದ್ರಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು ಸಾವಿತ್ರಿ ನಿಮ್ಮ ಅಣ್ಣ ಆಗೋದಕ್ಕೆ ಮುಂಚೆ ಅವನು ನನ್ನ ಮಗ ಕಣೆ ಅವನ ಆಸ್ತಿ ಇಬ್ಬರು ಮಕ್ಕಳಿಗೂ ಸೇರಬೇಕು ಅದೇ ನ್ಯಾಯ ಬೇಕಾದ್ರೆ ಪ್ರಪಂಚದಲ್ಲಿರೋ ಯಾವ ಮನೆಗಾದರೂ ಹೋಗಿ ಕೇಳ್ಕೊಂಡು ಬಾ ನಮ್ಮ ಮನೆ ಪರಿಸ್ಥಿತಿನೇ ಚೆನ್ನಾಗಿಲ್ಲದೆ ಇರಬೇಕಾದ್ರೆ ಬೇರೆಯವ್ರ ಮನೆಗೆ ಹೋಗಿ ಕೇಳಿದ್ರೆ ಯಾಕರ್ಸಿ ಉಗಿ ಅಲ್ವಾ ನೋಡು ನೀನು ಯಾವ ಥರ ಮಾತಾಡೋಕೆ ಕಲ್ತಿದ್ದೀಯ ಅಂತ ಮೊದಲು ಎಷ್ಟು ಮೃದುವಾಗಿ ಮಾತಾಡ್ತಿದ್ದಿ ಈಗ ಪ್ರೇಮ ಈ ಮನೆ ಸೊಸೆ ಆದಮೇಲೆ ನಿನ್ನ ನಡೆ ನುಡಿ ಮಾತು ಎಲ್ಲನೂ ಬದಲಾಗಿ ಹೋಗಿದೆ ನಾನು ಈ ತರ ಆಗೋದಕ್ಕೆ ಕಾರಣ ನೀವೇ ನಮ್ಮಣ್ಣ ಅನ್ಕೊಂಡಿದ್ದೀನ ಮಾಡೋದಕ್ಕೆ ಬಿಟ್ಟಿದ್ದಿದ್ರೆ ನಾನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೆ ಹೇಳಿ ನಿಮಗೆ ಒಬ್ಬ ಮೊಮ್ಮಗನ ಜೀವನ ಮಾತ್ರ ಚೆನ್ನಾಗಿರಬೇಕು ಅನಿರೋ ಜೀವನ ಹಾಳಾದರೂ ಪರವಾಗಿಲ್ಲ ಅಲ್ಲ ನಾನು ಆ ತರ ಸ್ವಾರ್ಥದವಳಾಗಿದ್ರೆ ಎಲ್ಲಾನೂ ಅಮರ್ ಹೆಸರಿಗೆ ಮಾಡಿಸ್ತಿದ್ದೆ ಹಾಗಾದ್ರೆ ನಾನು ನನ್ನ ಮಗಳು ಸ್ವಾರ್ಥಗಳ ಹೆತ್ತು ತಾಯಿನೇ ಇಂಥ ಮಾತು ಹೇಳಿದ್ಮೇಲೆ ನಾನು ಖಂಡಿತ ಈ ಮನೇಲಿ ಇರಲ್ಲ ಈಗಲೇ ನಮ್ಮ ಅಣ್ಣ ಹತ್ರ ಹೋಗಿ ಮಾತಾಡಿ ನಾನು ನನ್ನ ಮಗಳು ಈ ಮನೆಯಿಂದ ಹೊರಟೋಗ್ತೀವಿ ಅಮ್ಮ ತಾಯಿ ಇನ್ನೇನಾದರೂ ನಾನು ನಿನ್ನ ಬಗ್ಗೆ ಮಾತಾಡಿದ್ರೆ ಆಮಾ ಕೇಳು ನಿಮ್ಮ ಆಸ್ತಿನೆಲ್ಲ ಆ ಮದುರ ಹೆಸರಿಗೆ ಬರೀತಾ ಇದ್ದೀರಲ್ಲ
ಅಣ್ಣ ಅವನ ಆಸ್ತಿನ ಯಾರ ಹೆಸರಿಗಾದರೂ ಬರಲಿ ನಿಮಗೆ ಯಾಕೆ ಅದನ್ನ ನೋಡ್ ಸಾವಿತ್ರಿ ನಾನು ಇವಾಗ ಏನಾದರೂ ಅಂದ್ರೆ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತ ನಿಮ್ಮ ಅಣ್ಣನತ್ರ ಹೇಳ್ಕೊಂಡು ಕಣ್ಣೀರ್ ಹಾಕ್ತೀಯ ಅವನು ನನ್ನ ಮೇಲೆ ಕೋಪ ಮಾಡ್ಕೊತಾನೆ ಇದೆಲ್ಲ ನಡಿಬಾರದು ಅಂದ್ರೆ ನನ್ನ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಕಷ್ಟೇ ಉತ್ತರ ಇಲ್ಲದೆ ಇದ್ದಾಗ ಇಂತದೇ ಮಾತುಗಳು ಬರೋದು ಅಮ್ಮ ನೀವು ಒಂದ ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚು ಅಂತ ಕೆಲಸ ಮಾಡ್ತಾ ಇದ್ದೀರಾ ಎಷ್ಟು ಅಂತ ಉತ್ತರ ಕೊಡಬೇಕು ಹೇಳು ಮಗಳು ತೌರ್ ಮನೆ ಸಂತೋಷದಿಂದ ಇದ್ದರೆ ಸಾಕು ಈ ಆಸ್ತಿ ಅಂತಸ್ತು ಎಲ್ಲ ಬೇಡ ನಮಗೆ ಯಾಕೆ ಬೇಕು ಅಂತ ಬದುಕುದನ್ನ ಕಲಿಬೇಕು ಈ ತರ ನನ್ನ ಮಗಳ ಹೆಸರಿಗೆ ಆಸ್ತಿ ಬರೇರಿ ಅಂತ ಕೇಳ್ಕೊಂಡು ಮರ್ಯಾದೆ ತೆಕ್ಕಬಾರದು ಹೌದು ನಮಗೆ ಮರ್ಯಾದೆ ಇಲ್ಲ ಬಿಡಿ ಅದಕ್ಕೆ ನಿಮ್ಮ ಮನೆಯಲ್ಲಿ ಅನ್ನ ತಿನ್ಕೊಂಡು ನೀವು ಏನಂದ್ರು ಅನ್ನಿಸ್ಕೊಂಡು ಇಲ್ಲೇ ಬಿದ್ದಿದ್ದೀವಿ ಒಂದು ನಾಲ್ಕು ದಿನ ನನ್ನ ಮಗಳ ಜೀವನ ಸೆಟ್ ಆದ್ಮೇಲೆ ನಾನು ಯಾಕೆ ಇಲ್ಲಿ ಇರಲಿ ಹೇಳಿ ಅಕ್ಕ ನೀನಾಗಕ್ಕ ಅಷ್ಟೊಂದು ಸಿಟ್ ಮಾಡ್ಕೊಂಡೆ ಮತ್ತಿನೇನ್ ಸದಾ ನಾನು ಎಷ್ಟು ದಿನ ಅಂತ ಕಣ್ಣು ಮುಚ್ಕೊಂಡು ಹಾಲು ಕುಡಿಲಿ ಹೇಳು ಕಣ್ಣು ಮುಚ್ಕೊಂಡ್ರೆ ಸಾಕು ಬೆನ್ನಕ್ಕೆ ಚೂರಿ ಹಾಕಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ಹಂಗಂತ ಮಾವನ ಮೇಲೆ ಅಷ್ಟೇ ಕೋಪ ಮಾಡ್ಕೋಬೇಕು ನಾನು ನಿಮ್ಮ ಮಾವನಿಗೆ ಎದುರು ಮಾತಾಡಿಲ್ಲ ಕಣೋ ಇರೋದನ್ನ ಅರ್ಥ ಮಾಡ್ಸೋಕೆ ಪ್ರಯತ್ನ ಪಟ್ಟೆ ಅಷ್ಟೇ ಆದ್ರೆ ನಿಮ್ಮ ಮಾವ ಎಲ್ಲಿ ನನ್ನ ಮಾತು ಕೇಳ್ತಾರೆ ಮಾವ ಮಾಡೋದನ್ನ ನೆನೆಸ್ಕೊಂಡ್ರೆ ನನಗೂ ಭಯ ಆಗುತ್ತೆ ಅಕ್ಕ ಏನೋ ಅಳಿಮಯ್ಯ ತಪ್ಪು ಮಾಡಿರಬಹುದು ಅದಕ್ಕೆ ಇಷ್ಟೊಂದು ಹಿಂಸೆ ಕೊಡಬೇಕಾ ಅಕ್ಕ ಒಂದು ಮಾತು ಮಾತ್ರ ಸತ್ಯ ಅಮರ್ ಒಳ್ಳೆಯವನಾಗಿದ್ದಕ್ಕೆ ಸುಮ್ಮನೆ ಇದ್ದಾನೆ ಬೇರೆ ಯಾವನಾದರೂ ಆಗಿದ್ರೆ ನಮ್ಮ ಅಪ್ಪನ ಆಸ್ತಿಲಿ ನನಗೂ ಪಾಲು ಬರಬೇಕು ಅಂತ ಕೇಸ್ ಹಾಕಿರೋನು ಆಗ ಮಾವ ಏನು ಮಾತಾಡದೆ ಆಸ್ತಿಲಿ ಪಾಲು ಕೊಡಬೇಕಾಗಿತ್ತು ಅಯ್ಯೋ ನಮ್ಮ ಅಮರ್ಗೆ ಅಂತ ಬುದ್ಧಿ ಇದ್ದಿದ್ರೆ ನಾವು ಯಾಕೆ ಈ ತರ ಜಗಳ ಮಾಡ್ಕೋಬೇಕಾಗಿತ್ತು ಹೇಳು ಅಂತ ಮಗನ ಪಡೆಯಕ್ಕೆ ಪುಣ್ಯ ಮಾಡಿದ್ವಿ ಕಣೋ ಆದ್ರೆ ಮನುಷ್ಯನಿಗೆ ಇಷ್ಟೊಂದು ಒಳ್ಳೆತನ ಇರಬಾರದು ಅಕ್ಕ ನೀವೇ ಹೇಳಿ ಜಗತ್ತಿನಲ್ಲಿ ಯಾವ ಅಣ್ಣ ಕೂಡ ತಮ್ಮನಿಗೆ ಆಸ್ತಿ ಬರೀರಿ ಅಂತ ಹೇಳ್ತಾನೆ ಹೌದು ಕಣೋ ಸದಾ ನಮ್ಮ ಅಮರ್ಗೆ ಆಸ್ತಿ ಮೇಲಾಗ್ಲಿ ಹಣದ ಮೇಲಾಗ್ಲಿ ವ್ಯಾಮೋಹ ಇಲ್ಲ ಆದ್ರೆ ನಿಮ್ಮ ಮಾವ ಅಮರ್ ಅಂತ ಮಗನೇ ನಂಬ್ತಾ ಇಲ್ಲ ಬೇರೆ ಯಾರ್ಯಾರನ್ನ ನಂಬ್ತಾ ಇದ್ದಾರೆ ಅವ್ರು ತಿಳ್ಕೊಂಡಿದ್ದಾರೆ ಬೆಳ್ಳಗಿರೋದೆಲ್ಲ ಹಾಲು ಕೆಂಪುಗಿರೋದೆಲ್ಲ ರಕ್ತ ಅಂತ ಆದ್ರೆ ಅವ್ರಿಗೆ ಹೇಗೆ ಗೊತ್ತಾಗಬೇಕು ಬೆಳ್ಳಗಿರೋದೆಲ್ಲ ಸುಣ್ಣ ಕೆಂಪುಗಿರೋದೆಲ್ಲ ಕುಂಕುಮ ಅಂತ ಯಾರ ಬಗ್ಗೆ ಮಾತಾಡ್ತಾ ಇದೀಯಾಕ ಸಾವಿತ್ರಿ ಪ್ರೇಮನ್ ಬಗ್ಗೆನಾ ಹೌದು ಕಣೋ ಸದಾ ಅವರಿಬ್ಬರ ಬಗ್ಗೆನೇ ಮಾತಾಡ್ತಾ ಇರೋದು ನೆನ್ನೆ ಮೊನ್ನೆ ಬಂದು ಪ್ರೇಮನೇ ಅವ್ರಿಗೆ ಹೆಚ್ಚಾಗ್ಬಿಟ್ಟಿದ್ದಾಳೆ ಅವಳಿಗೆ ಏನು ನೋವಾಗಬಾರ್ದಂತೆ ಅವಳ ಕಣ್ಣಲ್ಲಿ ನೀರು ಬರ್ಸಬಾರ್ದಂತೆ ಅವಳನ್ನ ರಾಣಿ ತರ ಮೆರೆಸ್ಬೇಕಂತೆ ಆ ತರ ನಾವು ನೋಡ್ಕೋಬೇಕಂತೆ ಬರೀ ಮಾವ ಮಾತ್ರ ಅಲ್ಲೇ ಬಿಡಿಯಕ್ಕ ಅನಿರುದ್ಧ ಕೂಡ ಅಷ್ಟೇ ಸ್ವಂತ ಅಣ್ಣನ ಬಗ್ಗೆ ಒಂದೇ ಒಂದು ದಿನನೂ ಕನಿಕರ ತೋರಿಸಲಿಲ್ಲ ಆದ್ರೆ ಪ್ರೇಮನ ವಿಷಯದಲ್ಲಿ ಮಾತ್ರ ತುಂಬಾ ಕೇರ್ ತಗೋತಾನೆ ನೋಡಿದ್ವಲ್ಲ ಹೋಗ್ಬೇಕಾದ್ರೆ ಪ್ರೇಮನ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬೋದ್ನಲ್ವಾ ಎಲ್ರು ಅವ್ರವ್ರ ಜೀವನನ ಸರಿ ಮಾಡ್ಕೊಳಕ್ ನೋಡ್ಕೋತಾ ಇದ್ದಾರೆ ನಿಮ್ಮ ಮಾವ ಅನಿರುದ್ಧ ಜೀವನ ಸರಿ ಮಾಡಕ್ ನೋಡ್ತಾ ಇದ್ದಾರೆ ಸಾವಿತ್ರಿ ತನ್ನ ಮಗಳ ಜೀವನ ಸರಿ ಮಾಡಕ್ ನೋಡ್ತಾ ಇದ್ದಾಳೆ ಅನಿರುದ್ಧ ತನ್ನ ಹೆಂಡತಿ ಜೀವನ ಸರಿ ಮಾಡಕ್ ನೋಡ್ತಾ ಇದ್ದಾನೆ ಆದ್ರೆ ಅಮರ್ ಜೀವನನ ಸರಿ ಮಾಡಬೇಕು ಅಂತ ಯಾರು ಯೋಚನೆನೆ ಮಾಡ್ತಾ ಇಲ್ಲ ಇರ್ಲಿ ಬಿಡು ಅಕ್ಕ ಬೇಜಾರಾಗಬೇಡ ದೇವರು ಒಳ್ಳೆರಿಗೆ ಒಳ್ಳೇದೇ ಮಾಡ್ತಾನೆ ಹೊರತು ಕೆಟ್ಟದ್ದಂತೂ ಯಾವತ್ತೂ ಮಾಡಲ್ಲ ಅತ್ತೆ ಒಬ್ಬರೇ ಸದಾ ಅಮರ್ ಪರವಾಗಿ ಈ ಮನೆಯಲ್ಲಿ ಹೋರಾಡ್ತಾ ಇರೋದು ಆದ್ರೆ ನಿಮ್ಮ ಮಾವ ಸ್ವಂತ ತಾಯಿ ಮಾತನೆ ಕೇಳಲ್ಲ ತಂಗಿನೇ ಪ್ರಪಂಚ ಅಂತ ಅವಳ ಮಾತನೆ ಕೇಳ್ತಾರೆ ಅಕ್ಕ ಸಿನಿಮಾ ಥಿಯೇಟರ್ ಅಲ್ಲೂ ಕೂಡ ಒಂದು ದಿನಕ್ಕೆ ನಾಲ್ಕೇ ಶೋ ನಡೆಯೋದು ಇನ್ನ ಆ ಸಾವಿತ್ರಿ ಪ್ರೇಮ ನಾಟ ಎಷ್ಟು ದಿನ ನಡೆಯುತ್ತೆ ಒಂದು ದಿನ ಆಟ ಮುಗಿಲೇಬೇಕಕ್ಕ ಆ ಆಟ ಮುಗಿಯಷ್ಟರಲ್ಲಿ ಈ ಮನೆಯವ್ರು ಎಲ್ಲ ನಿಮ್ ದಿನ ಹಾಳಾಗಿರುತ್ತೆ ಸದಾ ಒಬ್ಬೊಬ್ರು ಒಂದೊಂದು ದಿಕ್ಕಾಗಿರ್ತಾರೆ ಹೌದಕ್ಕ ಆ ಸಾವಿತ್ರಿ ಇನ್ಮೇಲೆ ಈ ಮನೇಲಿ ಹಾಕಿರ್ಬೇಕು ಹೇಳಿ ಮಗಳನ್ನ ಈ ಮನೆ ಸ್ವಚ್ಛ ಮಾಡಿದ್ದಾಯ್ತಲ್ವಾ ಅವ್ರ ಮನೆಗೆ ಅವ್ರು ಹೋಗ್ಬೇಕಪ್ಪ ಅದೇ ಕಣ ಸದಾ ಮಗಳಿಗೆ ಎಲ್ಲ ಆಸ್ತಿನೂ ಅವಳ ಹೆಸರಿಗೆ ಬರೋವರೆಗೂ ಸಾವಿತ್ರಿ ಈ ಮನೆ ಬಿಟ್ಟು ಹೋಗೋ ಚಾನ್ಸೇ ಇಲ್ಲ ಇದೆಲ್ಲ ಮಾವನಿಗೆ ಅರ್ಥ ಆಗಲ್ಲ ಬಿಡಕ್ಕ ಎಷ್ಟೊತ್ತಿದ್ರು ಅಮರನ ಬಯ್ಯೋದು ಮಧುರನ್ನ ಕಮ್ಮಿ ಮಾಡಿ ಮಾತಾಡೋದು ಪ್ರೇಮನ ಬೆಟ್ಟು ತುದಿಲ್ ಕೂರ್ಸೋದು ಇದೇ ಆಗೋಯ್ತು ನೋಡ್ತಾ ಇರು ಸದಾ ಆಸ್ತಿನೆಲ್ಲ ಪ್ರೇಮನ ಹೆಸರಿಗೆ ಬರ್ಸ್ಕೊಂಡು ಅವರಿಬ್ರು ಈ ಮನೇಲಿ ಹೊಸ ಗೇಮ್ ಶುರು ಮಾಡ್ತಾರೆ ಆಗ ಸಾವಿತ್ರಿ ಪರ್ಮನೆಂಟ್ ಆಗಿ ಈ ಮನೇಲೆ ಜಾಂಡ ಹೂಡಿ ನಮ್ಮೆಲ್ಲರ ಮೇಲೆ ಅಧಿಕಾರ ಚಲಾಯಿಸ್ತಾಳೆ ಅಕ್ಕ ಏನಕ್ಕ ಇದೆಲ್ಲ ನಮ್ಗೆಲ್ಲ ಗೊತ್ತಿದ್ರು ನಮ್ ಕೈಯಿಂದ ಏನು ಮಾಡಕ್ ಆಗ್ತಾ ಇಲ್ವಲ್ಲ ಹಿಂಗೆ ಆದ್ರೆ ಮುಂದೆ ಈ ಮನೆ ಭವಿಷ್ಯ ಏನಕ್ಕ
ಅದಕ್ಕೆ ಅಲ್ವೇನ ಸದಾ ಇವತ್ತು ನನ್ನ ಗಂಡನ ಜೊತೆ ಜೋರಾಗಿ ಮಾತಾಡಿದ್ದು ನಾನು ಇನ್ನು ಸುಮ್ಮನಿದ್ರೆ ನನ್ನ ಬಟ್ಟೆ ಬರೆನಲ್ಲ ಗಂಟು ಮುಟ್ಟೆ ಕಟ್ಟಿ ಅವರ ಮನೆಗೆ ಕಳಿಸ್ಬಿಡ್ತಾರೆ ಅಕ್ಕ ಆ ಸ್ಥಿತಿ ನಿಮಗೆ ಬರೋದಿಲ್ಲ ನೀವು ಆರಾಮಾಗಿರಿ ಮೇಲೆ ದೇವರು ಎಲ್ಲ ನೋಡ್ತಾ ಇದ್ದಾನೆ ಅವರಿಗೆ ಒಂದು ಪರೀಕ್ಷೆ ಇಟ್ಟೆ ಇಡ್ತಾನೆ ಹಾಳಾಯ್ತು ನಾನು ಅನ್ಕೊಂಡಿದ್ದೆಲ್ಲ ಹಾಳಾಯ್ತು ನನ್ನ ಕಣ್ಣ ಕನಸು ಈ ಮನೆ ರಾಣಿ ಆಗಬೇಕು ಅನ್ಕೊಂಡಿದ್ದು ನಾನು ಊಹಿಸಿಕೊಂಡಿದ್ದ ಜೀವನ ಎಲ್ಲ ಹಾಳಾಗೋಯ್ತು ನಮ್ಮ ಅತ್ತೆನೇ ನನಗೆ ಶತ್ರು ಆಗಿಬಿಟ್ರು ಬಿಡಲ್ಲ ಆ ಮುದುಕಿನ ನಮ್ಮ ಅತ್ತೆನ ಸುಮ್ಮನೆ ಬಿಡಲ್ಲ ಪ್ರೇಮ ಏನ್ ಮಾಡ್ತಿದ್ದೀಯಾ ಏನ್ ಅಂತ ಹೇಳಿ ಅಜ್ಜಿ ನನ್ನ ಗಂಡ ನನ್ನ ಬಿಟ್ಟು ದೂರ ಹೋಗಿರೋದಕ್ಕೆ ದುಃಖದಲ್ಲಿ ಇದೀನಿ ಅಂತ ಹೇಳಲ್ಲ ನನ್ನ ಹೆಸರಿಗೆ ಆಸ್ತಿ ಮಾಡ್ತೀನಿ ಅಂತ ನಮ್ಮ ಮಾವ ಆಸೆ ಪಟ್ಟಿದ್ದಕ್ಕೆ ಅದನ್ನ ಹಾಳ್ ಮಾಡಿ ದುಃಖದಲ್ಲಿ ಇದೀನಿ ಅಂತ ಹೇಳಲ್ಲ ಏನ್ ಅಂತ ಹೇಳಿ ಅಜ್ಜಿ ಪ್ರೇಮ ನಿನಗೆ ಮಾತ್ರ ಈ ತರ ದುಃಖ ಆಗ್ತಿದೆ ಅಂತ ಅನ್ಕೋಬೇಡ ನನಗೂನು ತುಂಬಾ ದುಃಖ ಆಗ್ತಿದೆ ಅಮ್ಮ ನೀವು ಯಾಕ ನೋ ಮಾಡ್ಕೊಳ್ತೀರಾ ಅಜ್ಜಿ ನೀವು ಅನ್ಕೊಂಡಂಗೆ ಎಲ್ಲ ನಡೆಯುತ್ತಿದೆ ಅಲ್ವಾ ನೀವು ಖುಷಿಯಾಗಿರಬೇಕು ಸ್ವಂತ ಮೊಮ್ಮಗಳಿಗೆ ಆಸ್ತಿ ಬರೆಯೋದನ್ನ ತಪ್ಪಿಸಿದ್ರಲ್ಲ ಇವಾಗ ನಿಮಗೆ ನೆಮ್ಮದಿ ಸಿಕ್ತಾ ಪ್ರೇಮ ನಾನು ಹೇಳೋದನ್ನ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೋ ಯಾವತ್ತು ಆಸ್ತಿನ ಹೆಣ್ಣುಮಕ್ಕಳ ಹೆಸರಿಗೆ ಬರಿಬಾರದು ಹಾಗಾದ್ರೆ ಆ ಮಧುರ ಹೆಸರಿಗೆ ಯಾಕೆ ಬರೀತಿದ್ದೀರಾ ಯಾಕಂದ್ರೆ ಅಮರ್ ಹೆಸರಿಗೆ ಬರೆದ್ರೆ ನಾಳೆ ಅವನು ಧಾರಾಳವಾಗಿ ಯಾರಿಗಾದರೂ ಬರೆದು ಕೊಟ್ಟು ಬಿಡ್ತಾನೆ ಅನ್ನೋ ಭಯ ಹಾಗಾದ್ರೆ ಮಾವ ನನ್ನ ಹೆಸರಿಗೆ ಆಸ್ತಿ ಬರೀಲಿ ಬಿಡಿ ನಿಮಗೆ ಏನು ತೊಂದ್ರೆ ಪ್ರೇಮ ನನಗೆ ನಿನ್ನ ಮೇಲೆ ಯಾವ ರೀತಿ ಅನುಮಾನನೂ ಇಲ್ಲ ಆದರೆ ನಿಮ್ಮ ಅಮ್ಮನ ಮೇಲೆ ನನಗೆ ಯಾವ ನಂಬಿಕೆನೂ ಇಲ್ಲ ನೋಡು ನೀನು ಕೂಡ ಸಾವಿತ್ರಿ ದಾರಿಯಲ್ಲಿ ನಡೆಯೋಕೆ ಹೋಗಬೇಡ ಪ್ರೇಮ ಹಾಗಾದ್ರೆ ಇದನ್ನೆಲ್ಲ ನಮ್ಮ ಅಮ್ಮನೇ ಮಾಡ್ತಿದ್ದಾರೆ ಅಂತನ ನಮ್ಮ ಅಮ್ಮ ಯಾಕೆ ಈ ಮನೆ ಹೊಡಿತಾರೆ ಪ್ರೇಮ ನಾನು ನಿಮಗೆ ಏನು ಜಾಸ್ತಿ ಬೇರೆ ಹೇಳೋಲ್ಲ ನೀನು ನಿನ್ನ ಮನಸಾಕ್ಷಿಯನ್ನೇ ಕೇಳು ನೀನು ಮಾಡ್ತಾ ಇರೋ ಸರಿನ ತಪ್ಪ ಅಂತ ಅದೇ ಹೇಳುತ್ತೆ ನಿಂಗೆ ಅರ್ಥ ಆಗುತ್ತೆ ನಾನು ಮಾಡ್ತಿರೋದು 100% ಕರೆಕ್ಟ್ ಅಜ್ಜಿ ಆಸ್ತಿ ನನ್ನ ಹೆಸರಿಗೆ ಬರಬೇಕು ಅನ್ನೋದರಲ್ಲಿ ಸ್ವಾರ್ಥ ಇರಬಹುದು ಆದರೆ ಅದರ ಹಿಂದೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಸತ್ಯ ಇದೆ ಅಜ್ಜಿ ಏನು ಪ್ರೇಮ ಅದು ಯಾಕಂದ್ರೆ ಅನಿರುದ್ಧ ಈ ತರ ನನ್ನ ಬಿಟ್ಟು ಅಮೆರಿಕದಲ್ಲಿ ಹೋಗಿ ಪರ್ಮನೆಂಟಾಗಿ ಅಲ್ಲೇ ಸೆಟ್ಲ್ ಆಗಿಬಿಟ್ರೆ ಹೇಗೆ ಹೇಳಿ ಯಾರು ಯಾವಾಗ ಹೇಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಸ್ತಿ ನನ್ನ ಹೆಸರಲ್ಲಿದ್ದರೆ ಅನಿರುದ್ಧ ಜೀವನ ಪೂರ್ತಿ ನನ್ನ ಜೊತೆ ಇರ್ತಾನೆ ಅಜ್ಜಿ ಪ್ರೇಮ ಅವನು ಯಾಕೆ ನಿನ್ನನ್ನು ಬಿಟ್ಟು ಹೋಗ್ತಾನೆ ಹೇಳು ನೀನು ಯೋಚನೆ ಮಾಡ್ತಿರೋ ರೀತಿನೇ ಸರಿಯಿಲ್ಲ ನಾನು ಇದೇ ತರ ಯೋಚನೆ ಮಾಡೋದು ಅಜ್ಜಿ ನನ್ನ ಗಂಡ ಯಾವಾಗಲೂ ನನ್ನ ಜೊತೆ ಇರಬೇಕು ಅಂತ ಬಯಸೋದು ತಪ್ಪ ಮಾವ ಮಹೇಶ್ವರಿ ಅತ್ತೆನ ಬಿಟ್ಟು ಅಮೆರಿಕಾಗೆ ಹೋದಾಗೆ ಅನಿರುದ್ಧ ನನ್ನ ಬಿಟ್ಟು ಹೋಗಲ್ಲ ಅಂತ ಏನು ಗ್ಯಾರಂಟಿ ನನಗೂ ಆ ಥರ ಮೋಸ ಆಗಬಾರ್ದು ಅಂದರೆ ಆಸ್ತಿ ನನ್ನ ಹೆಸರಲ್ಲಿ ಇರಬೇಕು ಅಜ್ಜಿ ಯಾವಾಗಲೂ ಮಧುರ ಬಗ್ಗೆ ಯೋಚನೆ ಮಾಡೋದಲ್ಲ ಅವಾಗವಾಗ ನನ್ನ ಬಗ್ಗೆನೂ ಯೋಚನೆ ಮಾಡಿ ಅಜ್ಜಿ ಹೇಳಬೇಕು ಅಂದರೆ ನೀವೇ ಮುಂದೆ ನಿಂತು ಆಸ್ತಿನ ನನ್ನ ಹೆಸರಿಗೆ ಮಾಡಿಸ್ಕೊಡ್ಬೇಕು ಗೊತ್ತಾ ಏನು ಪ್ರೇಮ ಇದನ್ನು ನಿಮ್ಮ ಅಮ್ಮನೇ ಹೇಳ್ಕೊಟ್ಲ ನೋಡು ಸದ್ಯಕ್ಕೆ ನೀನು ಈ ಆಸ್ತಿ ಬಗ್ಗೆ ಬಿಟ್ಟು ಈ ಮನೆ ಬಗ್ಗೆ ಯೋಚನೆ ಮಾಡು ಮೊದಲಿಂದು ನಮ್ಮನ್ನೆಲ್ಲ ನೋಡ್ಕೊಂಡು ಬಂದಿದ್ಯಾ ಈ ಮನೆ ಜವಾಬ್ದಾರಿ ಎಲ್ಲ ನಿನ್ನ ಕೈಯಲ್ಲಿದೆ ಅಜ್ಜಿ ನಾನು ಮಾಡ್ತಾ ಇರೋದು ನಿಮಗೆ ತಪ್ಪಾಗಿ ಕಂಡ್ರೆ ನನಗೆ ಕ್ಷಮಿಸ್ಬಿಡಿ ಅಜ್ಜಿ ಆದರೆ ಇದನ್ನೆಲ್ಲ ನನ್ನ ಸ್ವಾರ್ಥಕ್ಕೆ ಮಾಡ್ತಿದ್ದೀನಿ ಅಂತ ಮಾತ್ರ ತಿಳ್ಕೊಬೇಡಿ ಬೇಕಾದ್ರೆ ನಿಮ್ಮ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ ಅಜ್ಜಿ ನನ್ನ ಹತ್ರನೇ ಡ್ರಾಮಾ ಮಾಡೋಕ್ಕೆ ಬರಬೇಡಿ ನಾನು ನಿಮಗಿನ್ನ ಚೆನ್ನಾಗಿ ಡ್ರಾಮಾ ಮಾಡ್ತೀನಿ ಯಾಕಂದರೆ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಳಿಮಯ್ಯ ನಾನು ಏನು ಹೇಳಿದರೂ ನೀನು ಕೇಳಲ್ಲ ಅಂತ ಗೊತ್ತುಕೊಣು ಆದರೂ ಒಂದು ಮಾತು ಹೇಳ್ತೀನಿ ಸರಿಯಾಗಿ ನೆನಪಿಟ್ಕೋ ಇಲ್ಲಾಂದರೆ ಈ ಡೈರಿಲಿ ಬರೆದಿಟ್ಕೋ ಏನು ಹೇಳು ಮನುಷ್ಯ ತುಂಬ ಒಳ್ಳೆಯವನಾಗಕ್ಕೆ ಹೋಗ್ಬಾರ್ದು ಕಣೋ ಒಂದು ದಿನ ಅವನ ಸುತ್ತಮುತ್ತ ಯಾರೂ ಇರಲ್ಲ ಸರಿ ನಾನು ಒಳ್ಳೆಯವನು ಅಂತ ನಿನಗೆ ಯಾರು ಹೇಳಿದ್ದು ಮತ್ತೆ ತಮ್ಮನ ಹೆಸರಿಗೆ ಆಸ್ತಿ ಬರಿತಾ ಇದ್ರೆ ನನಗೂ ಒಪ್ಪಿಗೆ ಇದೆ ಅಂತೀಯಾ ಸೈನ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತೀಯಾ ಮತ್ತೆ ಇದನ್ನೇನಂತಾರೆ ಮಾಮ ಇದು ಒಳ್ಳೆತನ ಅಲ್ಲ ನಾನು ಇರೋದೇ ಹಾಗೆ ಲೋ ಅಮರ್ ಜೀವನದಲ್ಲಿ ಚೆನ್ನಾಗಿ ಬದುಕಬೇಕಂದ್ರೆ
ನಮ್ಮ ದುಡಿಮೆ ಒಂದರಿಂದನೇ ಸಾಕಾಗಲ್ಲ ಕಣ. ನಿಮ್ಮ ತಂದೆಯಿಂದ ಬರೋ ಸ್ವಲ್ಪ ಆಸ್ತಿ ಕೂಡ ಇರಬೇಕು. ಮಾಮ ನಿನ್ನ ಜೀವನದಲ್ಲಿ ಸಂತೋಷವಾಗಿದ್ಯಾ? ಯಾಕೆ ಯೋಚನೆ ಮಾಡ್ತಿದ್ಯಾ? ಇರೋದನ್ನ ಹೇಳು. ನೀನ್ ಸಂತೋಷವಾಗಿದ್ಯಾ ಇಲ್ವಾ? ಹಾ ಇದೇನೆ. ನೋಡು ನಿನ್ ಮದುವೆನೇ ಆಗಿಲ್ಲ, ಸಂತೋಷವಾಗಿದ್ಯಾ? ಸಂಸಾರ ಇಲ್ಲ, ಮಕ್ಕಳಿಲ್ಲ, ಸಂತೋಷವಾಗಿದ್ಯಾ? ನಿನ್ ಹೆಸರಲ್ಲಿ ಆಸ್ತಿನೇ ಇಲ್ಲ, ಆದ್ರೂ ಸಂತೋಷವಾಗಿದ್ಯಾ? ಯಾರ್ ಹೇಳಿದ್ ನಿನಗೆ ಸಂತೋಷವಾಗಿರಬೇಕು ಅಂದ್ರೆ ಆಸ್ತಿ ಇರಬೇಕು ಅಂತ? ಅದ ಹಾಗಲ್ಲ ಕಣೋ. ಸುಮ್ಮನಿರು. ನೋಡು ನೀನ್ ಆಸ್ತಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನನ್ನ ಬಗ್ಗೆನು ಸ್ವಲ್ಪ ಯೋಚನೆ ಮಾಡು. ಮದುವೆ ಆಗಿ ಮಧುರನ ಜೊತೆ ಖುಷಿಯಾಗಿ ಸಂಸಾರ ಮಾಡಣ ಅನ್ಕೊಂಡ್ರೆ ಏನೇನೋ ಅಡಚಣೆಗಳು ಬರ್ತಾ ಇದೆ. ಮದುವೆ ಆದ್ಮೇಲೆ ನಾವಿಬ್ಬರು ಮನಸ್ಸು ಬಿಚ್ಚಿ ಮಾತಾಡಕ್ಕೆ ಆಗ್ತಿಲ್ಲ ಮಾಮ. ಹೇಗೆ ಮಾತಾಡಕ್ಕಾಗುತ್ತೆ ಕಣ? ನೀನು ಫಸ್ಟ್ ನೈಟ್ ಆಗಿದ್ರೆ ತಾನೇ. ಫಸ್ಟ್ ನೈಟ್ ಗೆ ನಾವಿಬ್ಬರು ಮಾತಾಡೋದಿಕ್ಕೆ ಏನು ಸಂಬಂಧ ಮಾಮ? ಲೋ ದಡ್ಡ, ಗಂಡ ಹೆಂಡತಿ ಆಳವಾಗಿ ಒಂದಾಗೋದು ಫಸ್ಟ್ ನೈಟ್ ಆದ್ಮೇಲೆ ಕಣ. ನೀವಿಬ್ಬರು ಒಬ್ಬರಾದ್ಮೇಲೇನೆ ನಿಮ್ಮ ಮಧ್ಯೆ ಇರೋ ಸಮಸ್ಯೆ ಸಾಲ್ವ್ ಆಗೋದು ಕಣ. ಏನ್ ಮಾಡೋದು ಮಾಮ? ಫಸ್ಟ್ ನೈಟ್ ಆಗ್ತಿಲ್ವಲ್ಲ. ಯಾಕೋ ನಿನಗೆ ಏನಾದರೂ ಸಮಸ್ಯೆ ಇದೆಯಾನೋ? ಎಲ್ಲಾದರೂ ಒಳ್ಳೆ ಕಡೆಗೆ ತೋರ್ಸಪ್ಪ. ಅಯ್ಯ ಅದಲ್ಲ ಮಾಮ, ಸಮಸ್ಯೆ ನಂದಲ್ಲ, ಪ್ರೇಮಂದು. ಅನಿರುದ್ ಇಲ್ಲಿಗೆ ಬರೋವರೆಗೂ ನಮ್ಮ ಫಸ್ಟ್ ನೈಟ್ ಆಗಂಗಿಲ್ವಂತೆ. ಲೇ, ನಿನ್ನ ಫಸ್ಟ್ ನೈಟ್ಗೂ ಅನಿರುದ್ ಬರೋದಕ್ಕೂ ಏನೋ ಸಂಬಂಧ? ಅವ್ರ ಫಸ್ಟ್ ನೈಟ್ ಆಗೋವರೆಗೂ ನಮ್ಮ ಫಸ್ಟ್ ನೈಟ್ ಆಗಂಗಿಲ್ವಂತೆ. ಅರೆ ಇಸ್ಕಿ, ಏನ್ ಕತೆನೋ ಇದು. ಹಾಗಾದ್ರೆ ನಾಳೆ ಪ್ರೇಮನಿಗೆ ಮಗು ಆಗೋವರೆಗೂ ನಿಮ್ಮ ಮಗು ಹೊರಗೆ ಬರಬಾರ್ದು ಅಂತ ಡಾಕ್ಟರ್ ಹತ್ರ ಜಗಳ ಆಡಿದ್ರು ಆಡ್ತಾಳೆ ಕಣ. ಮಾಡಿದ್ರು ಮಾಡ್ತಾಳೆ. ಮಾಮ, ಈ ಹೆಂಗಸ್ರನ್ನ ಯಾವ ವಿಷಯದಲ್ಲಿ ಬೇಕಾದ್ರೂ ಸೋಲಿಸ್ಬೋದು, ಆದ್ರೆ ಈ ಫಸ್ಟ್ ನೈಟ್ ಅನ್ನೋ ವಿಚಾರದಲ್ಲಿ ಮಾತ್ರ ಸೋಲ್ಸಕ್ಕೆ ಆಗಲ್ಲ. ಅಳಮಯ್ಯ, ನೀನೇನು ತಲೆ ಕೆಡಿಸ್ಕೋಬೇಡ. ನಾನೇನಾದ್ರೂ ಒಂದು ಐಡಿಯಾ ಮಾಡಿ ನಿಮ್ಮಿಬ್ಬರಿಗೂ ಆದಷ್ಟು ಬೇಗ ಫಸ್ಟ್ ನೈಟ್ ಮಾಡಿಸ್ತೀನಿ ಬಿಡು. ನೀನ್ ಏನು ಮಾಡಿದ್ರು ಮೊದಲು ಒಪ್ಕೊಳ್ಳಲ್ಲ ಬಿಡು. ಲೈ, ನಿಮಗೆ ಲವ್ ಮಾಡೋದು ಬಿಟ್ಟು ಬೇರೆ ಏನು ಬರಲ್ಲ ಕಣ. ಏಕೆ? ಮತ್ತಿನ್ನೇನೋ, ಮದುವೆ ಆಗಿಷ್ಟು ದಿನ ಆದರೂ ಇನ್ನೂ ಫಸ್ಟ್ ನೈಟ್ ಮಾಡ್ಕೊಳ್ಳದೆ ಈಗ ಒದ್ದಾಡ್ತಾ ಇದೆಯಲ್ಲೋ. ಇಷ್ಟೊತ್ತಿಗಾಗಲೇ ಹೆಂಡತಿ ಮನಸ್ಸನ್ನು ಬದಲಾಯಿಸ್ಬೇಕಿತ್ತು ಕಣ. ಬರೀ ಕಂಪ್ನಿಲಿ ಸ್ಪೀಡಾಗಿ ಕೆಲಸ ಮಾಡೋದಲ್ಲ, ಇಂಥದ್ದನ್ನು ಕಲಿಬೇಕು. ನೀನು ಹೇಳೋದೇನ ಸರಿನೇ, ಆದರೆ ನಾನು ಈಗ ಗರ್ಗಸಕ್ಕೆ ಸಿಗಾಕೊಂಡಿರೋ ಕಟ್ಟಿಗೆ ಥರ ಆಗೋಗಿದ್ದೀನಿ. ಆ ಕಡೆ ಅಜ್ಜಿ ಎಳಿತಾರೆ, ಈ ಕಡೆ ನನ್ನ ಹೆಂಡತಿ ಎಳಿತಾಳೆ. ಯಾವ ಕಡೆನಾದರೂ ಸಿಕ್ಕಾಕೊಂಡು ಹೆಂಗಾದರೂ ಎಳಿಸ್ಕೊ. ಆದರೆ ಆದಷ್ಟು ಬೇಗ ನನ್ನ ಕೈಲಿ ಒಂದು ಮಗು ನೀಡೋ. ಅಯ್ಯೋ ಮಾಮ, ನಾನು ಯಾರ್ದೋ ಮಗುನ ಅಡಾಪ್ಟ್ ಮಾಡ್ಕೊಂಬಂದು ನಿನ್ನ ಕೈಯಲ್ಲಿ ಇಡಬೇಕು ಬಿಟ್ಟರೆ ನನಗೆ ಬೇರೆ ದಾರಿನೇ ಇಲ್ಲ. ಅಳಮಯ್ಯ, ಈ ಗೌರ್ಮೆಂಟ್ದವರು 18 ವರ್ಷ ಆದಮೇಲೆ ವೋಟ್ ಹಾಕಬೇಕು ಅಂತ ರೂಲ್ಸ್ ಮಾಡ್ತಾರೆ. ಆದರೆ ಮದುವೆ ಆದಮೇಲೆ 10-15 ದಿನಗಳ ಒಳಗೆ ಫಸ್ಟ್ ನೈಟ್ ಹಾಕಬೇಕು ಅಂತ ರೂಲ್ಸ್ ಯಾಕೋ ಮಾಡಲ್ಲ. ಮಾಮ, ಫಸ್ಟ್ ನೈಟ್ ಅನ್ನೋದು ಒಂದು ಎಮೋಷನ್, ಅದಿಬ್ರಿಗೂ ಇಷ್ಟ ಇರಬೇಕು. ಮಧುರಾಗಿ ಇಷ್ಟ ಇಲ್ಲದೆ ನಾನು ಯಾವ ಕೆಲಸನೂ ಮಾಡಲ್ಲ ಮಾಮ. ನಿನ್ನಂಥ ಒಳ್ಳೆಯವನಿಗೆ ಇದೆಲ್ಲ ಆಗುತ್ತೆ ನೋಡು, ಅದೇ ನನಗೆ ಬೇಜಾರು ಕಣ. ನೀನೇನು ಯೋಚನೆ ಮಾಡಬೇಡ, ಮಧುರಾ ಒಪ್ತಾಳೆ. ನೀನು ಫಸ್ಟ್ ನೈಟ್ ನಡೆದೇ ನಡೆಯುತ್ತೆ. Thank you.